ಪ್ರಪಂಚದಲ್ಲಿ ನೀನೇ ಕಾಸ್ಟ್ಲಿಯೆಸ್ಟ್ ಲವರ್ ಅನ್ಸುತ್ತೆ. ಪ್ರೀತಿಲಿ ಕಾಸ್ಟ್ಲಿ ಚೀಪು ಅಂತ ಏನಿಲ್ಲ. ಸಚಿನ್ ಬ್ಯಾಟ್ ಎಷ್ಟೇ ಸೆಂಚುರಿ ಹೊಡೆದ್ರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಜೀರೋ ಇಂದಾನೆ ಶುರು ಮಾಡಬೇಕು. ದುನಿಯಾದಿಂದ ಮತ್ತೆ ಯೋಗಿ ದುನಿಯಾ ಸೆನ್ಸೇಷನ್, ಭರವಸೆ ಹುಟ್ಟಿಸಿದೆ ಯೋಗಿ ದುನಿಯಾ ಟ್ರೇಲರ್. ಹೊಟ್ಟೆ ಹಸ್ದಾಗ ಊಟ ಮಾಡ್ತೀನಿ, ನಿದ್ದೆ ಬಂದಾಗ ನಿದ್ದೆ ಮಾಡ್ತೀನಿ, ಅರ್ಜೆಂಟ್ ಆದಾಗ ಬಾತ್ರೂಮ್ಗೆ ಹೋಗ್ತೀನಿ, ಫೋನ್ ಬಂದಾಗ ಮಾತಾಡ್ತೀನಿ, ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ತೀನಿ, ಸತ್ಮೇಲೆ ಮಶಾನಕ್ಕೆ ಹೋಗ್ತೀನಿ, ಎಲ್ಲರೂ ಅಷ್ಟೇ. ಇದು ಯೋಗಿ ದುನಿಯಾ ಚಿತ್ರದ ಲೇಟೆಸ್ಟ್ ಟ್ರೇಲರ್ ನ ಝಲಕ್. ದುನಿಯಾ 2 ಅನ್ನೋ ಟೈಟಲ್ ನಲ್ಲಿ ಸೆಟ್ ಏರಿ ಶೂಟಿಂಗ್ ಮುಗಿಸಿದ್ದ ಚಿತ್ರ ತಂಡಕ್ಕೆ ಟೈಟಲ್ ಸಿಗದ ಹಿನ್ನೆಲೆಯಲ್ಲಿ ಅದನ್ನ ಯೋಗಿ ದುನಿಯಾ ಅಂತ ಬದಲಿಸಿ ಕೊನೆಗೆ ಇದೇ ಶೀರ್ಷಿಕೆಯಡಿ ತೆರೆಗೆ ಬರೋಕೆ ಸಜ್ಜಾಗಿದೆ. ಮಟನ್ ಬಿರಿಯಾನಿ ಸಾಹಸ ಮಾಡಬಾರ್ದು, ಸದಾಶಿವನಗರ ಹುಡುಗಿರಿಂದ ಹೋಗಬಾರ್ದು, ಎರಡು ಕಾಸ್ಟ್ಲಿನೇ. ಲೂಸ್ ಮಾದ ಯೋಗಿ ಸಾಹಿತ್ಯ ಕೈ ಹಿಡಿದ ನಂತರ ತೆರೆಗೆ ಬರ್ತಾ ಇರೋ ಮೊದಲ ಸಿನಿಮಾ ಇದಾಗಿದ್ದು ಎಲ್ಲಿಯೂ ಕೂಡ ಹಳೆ ಸಿನಿಮಾಗಳಲ್ಲಿನ ಛಾಯೆ ಕಾಣಸಿಗಲಿದೆ. ಆದ್ರೆ ಈ ಸಿನಿಮಾ ಯೋಗಿ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ವಿಭಿನ್ನವಾಗಿರುತ್ತೆ. ಸಿದ್ಲಿಂಗು ರೀತಿ ಯೋಗಿ ಅಭಿನಯದಲ್ಲಿ ಪಕ್ವತೆ ಎದ್ದು ಕಾಣ್ತಾ ಇದೆ. ಜಾಸ್ತಿ ನಾವು ನೋಡ್ದಂಗೆ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಮತ್ತು ಫೈಟ್ಸು ಆ ಥರದ್ದೇ ಜಾಸ್ತಿ ಬರ್ತದೆ. ಬಟ್ ಈ ಸಿನಿಮಾದಲ್ಲಿ ಆದಷ್ಟು ಸಟಲ್ಡಾಗಿ ಒಂದು ನೀಟಾಗಿ ನಮ್ಮ ಕಣ್ಣು ಮುಂದೆ ನಡೆಯುವಂಥ ಒಂದು ಕಥೆಯನ್ನು ಯಾವ ರೀತಿ ತೋರಿಸ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಅದೊಂದು ಸ್ಪೆಷಲ್ ಅಂತ ಹೇಳ್ತೀವಿ. ಹರಿ ಅನ್ನೋ ಯುವ ನಿರ್ದೇಶಕ ಆಕ್ಷನ್ ಕಟ್ ಹೇಳಿರೋ ಯೋಗಿ ದುನಿಯಾದಲ್ಲಿ ಹೊಡಿ ಬಡಿ ಅನ್ನೋ ವಿಷಯಗಳಿಗಿಂತ ಭಾವನೆಗಳಿಗೆ ಹೆಚ್ಚು ಒತ್ತನ್ನ ಕೊಡಲಾಗಿದೆ. ಕೆಲಸ ಕಾರ್ಯ ಇಲ್ಲದೆ ಓಡಾಡೋ ಲೋಕಲ್ ಹುಡುಗನೊಬ್ಬನ ಬಾಳಿಗೆ ಹುಡುಗಿ ಎಂಟ್ರಿ ಕೊಟ್ಟಾಗ ಏನೆಲ್ಲ ಆಗತ್ತೆ ಅನ್ನೋದು ಯೋಗಿ ದುನಿಯಾ. ಹಿತ ಚಂದ್ರಶೇಖರ್ ಯೋಗಿಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ದು ಮೇಕಿಂಗ್ ನಲ್ಲೇ ಭರವಸೆ ಮೂಡಿಸಿದ್ದಾರೆ. ನಿನ್ನ ಕಲ್ಪನೆಯೇ ಒಂದು ಬೆಳಕು, ಒಂಟಿತನದ ಈ ಪಯಣದಲ್ಲಿ ನನ್ನ ನೆರಳು ಮಾತ್ರ ನನ್ನನ್ನು ಹಿಂಬಾಲಿಸ್ತಿತ್ತು. ಆದರೆ ಈಗ ನನ್ನ ನೆರಳಿನ ಜೊತೆ ನೀನು ಬರ್ತಿದ್ಯಾ? ಸೊ ನನ್ನ ಪಾತ್ರ ತುಂಬ, ಮೊದಲನೇ ಸಿನಿಮಾ ನನ್ನ ಕಾಲ್ಕೆಜಿ ಪ್ರೀತಿ ಲಾಸ್ಟ್ ಇಯರ್ ಏನು ರಿಲೀಸ್ ಆಯಿತು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ನನಗೆ ಚಾಲೆಂಜಿಂಗ್ ಆಗಿತ್ತು. ನಮ್ಮ ಡೈರೆಕ್ಟರ್ಗೆ ಇದ್ದಿದ್ದು ಒಂದು ಕ್ಲಾರಿಟಿ ನನ್ನ ಪಾತ್ರದ ಬಗ್ಗೆ, ಸ್ಕ್ರಿಪ್ಟ್ ಬಗ್ಗೆ ಅವರು ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು. ಇಷ್ಟೇ ನಾನು ಮಾಡಬೇಕು, ಇಷ್ಟೇ ಆ ಪಾತ್ರದಿಂದ ಯುನೋ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ರು ನನಗೆ. ಸೊ 90% ನೈಟ್ ಶೂಟ್ ಮಾಡಿದ್ದೀನಿ ನಾನು. ಆಮೇಲೆ ಮೇನ್ ಕಂಟೆಂಟ್ ಬಂದು ಮೆಜೆಸ್ಟಿಕ್. ಮೆಜೆಸ್ಟಿಕಲ್ಲಿ ಜೀವನನ ಹಿಂಗೂ ಮಾಡ್ಬೋದು, ಈ ಥರ ಬದುಕ್ತಾರೆ ಅನ್ನೋದು ಒಂದು ಬೇಸ್ ಮೇಲೆ ನಾನು ಸಿನಿಮಾ ಕತೆ ಮಾಡಿದ್ದೀನಿ. ತುಂಬ ನ್ಯಾಚುರಲ್ ಸಿನಿಮಾ ಶೂಟ್ ಮಾಡಿದ್ದೀನಿ. ವಸಿಷ್ಠ ಅವ್ರು ಮಾಡಿದ್ದಾರೆ, ಗೀತಾ ಮೇಡಮ್ ಮಾಡಿದ್ದಾರೆ, ಯೋಗೇಶ್ ಸರು, ಅಶ್ವಥ್ ಅವರೆಲ್ಲ ಮಾಡಿದ್ದಾರೆ. ಸೊ ರಿಯಲಿಸ್ಟಿಕ್ ಸಿನಿಮಾ. ಸುಮಾರು ದಶಕದ ನಂತರ ಯೋಗಿ ತಮ್ಮ ಹೋಮ್ ಬ್ಯಾನರ್ ನಲ್ಲಿ ಸಿನಿಮಾ ಮಾಡ್ತಾ ಇದ್ದು ತಂದೆ ಟಿಪಿ ಸಿದ್ದರಾಜು ಈ ಸಿನಿಮಾಗೆ ಬಂಡವಾಳವನ್ನ ಹಾಕಿದ್ದಾರೆ. ಅಂದಹಾಗೆ ಸಿನಿಮಾ ಟೆಕ್ನಿಕಲಿ ಇಂಪ್ರೆಸಿವ್ ಆಗಿದ್ದು ಹಾಡುಗಳು ವಿಶೇಷವಾಗಿ ಗಮನ ಸೆಳೆದಿವೆ. ತುಂಬ ಖುಷಿಯಾಗೋಂಥ ವಿಷಯ, ನಾವು ನಮ್ಮ ಅದೇ ಹೆಸರಲ್ಲಿ ಇನ್ನೊಂದು ಸಿನಿಮಾ ಮಾಡೋದು, ನಾವೆಲ್ಲ ಸೇರಿಕೊಂಡು ನಮ್ಮ ಟೀಮಲ್ಲೇ ಮಾಡೋದು ಅಂತಂದು ಇನ್ನೂ ಖುಷಿ. ಈ ಯೋಗಿ ದುನಿಯಾ ನಾವು ನಮ್ಮ ವೆಂಕಟೇಶ್ ಬಾಬು ಸರು, ನಾರಾಯಣಮೂರ್ತಿಯವರು ಮತ್ತು ಚಂದ್ರಶೇಖರ್ ಪಾಟೀಲ್ ಅಂತೇಳಿ ನಾವೆಲ್ಲ ಸೇರಿ ಈ ಸಿನಿಮಾ ನಿರ್ಮಾಣ ಮಾಡಿದ್ದೇವೆ. ಇದು ಒಂದು 8-9 ತಿಂಗಳ ಹಿಂದೆ ಮೊದಲೇ ಬರಬೇಕಾಯಿತು. ಸ್ವಲ್ಪ ಕಾರಣದಿಂದ ಟೈಟ್ಲ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಯಿತು. ಲೇಟೆಸ್ಟ್ ಆಗಿ ಬರ್ತಾ ಇದೆ ಅಂತ ತುಂಬ ಖುಷಿ ಇದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಖ್ಯಾತಿಯ ಬಿಜೆ ಭರತ್ ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಸದ್ಯ ಟ್ರೇಲರ್ ಜೊತೆ ರಿಲೀಸ್ ಆಗಿರೋ ಡ್ಯುಯೆಟ್ ಮ್ಯಾಂಟೇಜ್ ಸಾಂಗ್ ಕಣ್ಮನವನ್ನ ಥಳಿಸ್ತಾ ಇದೆ. ಮೆಜೆಸ್ಟಿಕ್ ನಲ್ಲೇ ಬಹುತೇಕ ಚಿತ್ರಿತವಾಗಿರೋ ಈ ಹಾಡು ಚಿತ್ರದ ಒನ್ ಆಫ್ ದಿ ಬೆಸ್ಟ್ ಸಾಂಗ್ ಆಗಿದ್ದು ಚಿತ್ರದ ಮೈಲೇಜ್ ಹೆಚ್ಚಿಸಿದೆ. ಯೋಗಿ ಹಿತ ಪ್ರೇಮ ದುನಿಯಾ ತೆರೆಗೆ. ಪ್ರಪಂಚದಲ್ಲಿ ನೀನೇ ಕಾಸ್ಟ್ಲಿಯಸ್ಟ್ ಲವರ್ ಅನ್ಸುತ್ತೆ.
ಪ್ರೀತಿಲಿ ಕಾಸ್ಟ್ಲಿ ಚೀಪು ಅಂತ ಏನಿಲ್ಲ. ಸಚಿನ್ ಬ್ಯಾಟ್ ಎಷ್ಟೇ ಸೆಂಚುರಿ ಹೊಡೆದ್ರು ನೆಕ್ಸ್ಟ್ ಮ್ಯಾಚಲ್ಲಿ ಜೀರೋ ಇಂದನೇ ಶುರು ಮಾಡಬೇಕು. ಮಟನ್ ಬಿರಿಯಾನಿ ಸಾಹಸ ಮಾಡಬಾರ್ದು, ಸದಾಶಿವನಗರ ಹುಡುಗರಿಂದ ಹೋಗಬಾರ್ದು. ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಇತ್ತೀಚೆಗೆ ಸೆನ್ಸಾರ್ ನಿಂದ ಕತ್ತರಿ ಕೂಡ ಹಾಕಿಸಿಕೊಂಡಿರೋ ಯೋಗಿ ದುನಿಯಾ ಸದ್ಯ ರಿಲೀಸ್ಗೆ ರೆಡಿಯಾಗಿದೆ. ಟ್ರೇಲರ್ ಮತ್ತು ಸಾಂಗ್ ರಿಲೀಸ್ ಮೂಲಕ ಪ್ರಮೋಷನ್ ಶುರು ಮಾಡಿರೋ ಚಿತ್ರತಂಡ ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರುತ್ತೆ. ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ ಫೈವ್.